ಈ ವಿಡಿಯೋಲಿ ನಾವು ಫ್ಲೋಟಿಂಗ್ ಸೋಲಾರ್ ಪಾರ್ಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ ಇವಾಗ ಹೊಸಪೇಟೆ ಮತ್ತು ಬೀದರ್ನ ಗ್ರೀನ್ ಸಿಟೀಸಾಗಿ ಟರ್ನ್ ಮಾಡ್ತಾ ಇದ್ದಾರೆ. ಸೊ ಹೊಸಪೇಟೆ ಮತ್ತು ಬೀದರು ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಬೇಸಿಕ್ಸ್ನ ನೋಡ್ಕೊಳ್ಳೋಣ ಫ್ಲೋಟಿಂಗ್ ಪಾರ್ಕ್ಸ್ ಬಗ್ಗೆ. ಸೊ ನಮ್ಗೆ ನೋಡಿ, ಈ ಥರ ಇಲ್ಲಿ ನಿಮಗೆ ಇಮೇಜಲ್ಲಿ ಕಾಣ್ತಿರೋಂಗೆ ಇಲ್ಲಿ ಸೋಲಾರ್ ಪ್ಯಾನಲ್ಸ್ನ ಹಾಕಿದ್ದಾರೆ ನೀರಿನ ಮೇಲೆ. ಇದರಿಂದ ನೋಡಿ ಎರಡು ಬೆನಿಫಿಟ್ ಆಗುತ್ತೆ. ಫಸ್ಟ್ ಬೆನಿಫಿಟ್ ಬಂದುಬಿಟ್ಟು ಇವಾಗ ಈ ನೀರು ಟೆಂಪರೇಚರ್ ಜಾಸ್ತಿ ಆಗಿಬಿಟ್ಟು ಇವ್ಯಾಪೊರೇಟು ಕೂಡ ಆಗ್ತಾಯಿರತ್ತೆ. ಈ ನೀರು ಇವ್ಯಾಪೊರೇಟು ಕೂಡ ಆಗ್ತಾಯಿರತ್ತೆ. ಸೊ ಅದಕ್ಕೆ ಆ ಇವ್ಯಾಪೊರೇಷನ್ನ ಈ ಥರ ನಮಗೆ ಪ್ಯಾನಲ್ಸ್ ಹಾಕಿದಾಗ ಆ ಇವ್ಯಾಪೊರೇಷನ್ ಕಮ್ಮಿ ಆಗುತ್ತೆ. ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದುಬಿಟ್ಟು ಲ್ಯಾಂಡ್ ಅಕ್ವಿಸಿಷನ್. ಲ್ಯಾಂಡ್ ಅಕ್ವಿಸಿಷನ್, ಸೊ ನಮಗೆ ಎಲ್ಲಾದರೂ ಒಂದು ಕಡೆ ಈಗ ಸೋಲಾರ್ ಇದೇ ಏನು ಪಾರ್ಕ್ ಮಾಡಿದಾರಲ್ಲ, ಅದನ್ನೇ ಈ ಲ್ಯಾಂಡ್ ಮೇಲೆ ಮಾಡಬೇಕು ಅಂತಂದರೆ ಈ ಲ್ಯಾಂಡಿನ ಓನರಿಗೆ ನಾವು ಕಂಪೆನ್ಸೇಷನ್ ಕೊಡಬೇಕಾಗತ್ತೆ. ಆ ಲ್ಯಾಂಡ್ ಅಕ್ವೈರ್ ಮಾಡ್ಕೋಬೇಕು, ಅದಾದಮೇಲೆ ಅದರದ್ದು ಇಂಪ್ಯಾಕ್ಟ್ ಅಸೆಸ್ಮೆಂಟು ಎಟ್ಸೆಟ್ರಾ ಎಟ್ಸೆಟ್ರಾ ಎಲ್ಲದೂ ಕೂಡ ಮಾಡ್ಕೋಬೇಕಾಗತ್ತೆ. ಸೊ ಇವೆರಡು ತುಂಬ ಇಂಪಾರ್ಟೆಂಟ್ ಇರುವಂಥ ಬೆನಿಫಿಟ್ಸು ಫ್ಲೋಟಿಂಗ್ ಸೋಲಾರ್ ಪಾರ್ಕ್ಸಿಂದು. ಸೊ ಈ ಫ್ಲೋಟಿಂಗ್ ಸೋಲಾರ್ ಪಾರ್ಕ್ ಅನ್ನೋ ಕಾನ್ಸೆಪ್ಟನ್ನು ಇಲ್ಲೇನು ಮಾಡ್ತಾಯಿದ್ದಾರೆ ಅಂತಂದರೆ ಹೊಸಪೇಟೆ ಮತ್ತು ಬೀದರಲ್ಲಿ ತೊಗೊಂಡು ಬರ್ತಾಯಿದ್ದಾರೆ. ಅದರಿಂದಾಗಿ ಇವನ್ನು ಗ್ರೀನ್ ಸಿಟಿಯಾಗಿ ಕನ್ವರ್ಟ್ ಮಾಡ್ತಾಯಿರ್ತಾರೆ. ಇವಾಗ ಇದರಲ್ಲಿ ಗ್ರೀನ್ ಸಿಟಿ ಅಂತಂದರೆ ಏನು? ಗ್ರೀನ್ ಸಿಟಿ ಅಂತಂದರೆ ಆ ಸಿಟಿಯ ಪವರ್ ರಿಕ್ವೈರ್ಮೆಂಟ್ ಏನಿರುತ್ತಲ್ಲ, ಪವರ್ ರಿಕ್ವೈರ್ಮೆಂಟ್ ಏನಿರುತ್ತಲ್ಲ, ಆ ಸಿಟಿಯ ಪವರ್ ರಿಕ್ವೈರ್ಮೆಂಟ್ನ ರಿನ್ಯೂವೇಬಲ್ ಎನರ್ಜಿಯಿಂದ ತೊಗೊಂಬರೋಂಥದ್ದು. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಇದರಲ್ಲಿ ನೋಡ್ಕೋಬೇಕು ಅಂತಂದರೆ ಇಲ್ಲಿ ಸೋಲಾರ್ ಎನರ್ಜಿ, ಸೋಲಾರ್ ಎನರ್ಜಿಯಿಂದ ಆ ಸಿಟಿಗೆ ಪವರ್ ರಿಕ್ವೈರ್ಮೆಂಟ್ ಕೊಡ್ತಾ ಇರ್ತಾರೆ. ಅದನ್ನು ನಾವು ಫ್ಲೋಟಿಂಗ್ ಸೋಲಾರ್ ಪಾರ್ಕ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅದನ್ನು ನಾವು ಗ್ರೀನ್ ಸಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವಾಗ ನಿಮ್ಮಲ್ಲಿ ಕ್ವೆಶನ್ ಕೂಡ ಬರ್ಬೋದು, ಹೊಸಪೇಟೆ ಮತ್ತು ಬೀದರ್ನೇ ಯಾಕೆ ಚೂಸ್ ಮಾಡ್ಕೊಂಡಿರೋವಂಥದ್ದು ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆನೂ ಕೂಡ ನಾವು ನೋಡ್ಕೊಳೋಣ ಇವಾಗ. ಸೊ ನಾವಿಲ್ಲಿ ಕಂಪ್ಲೀಟಾಗಿ ಪ್ಲ್ಯಾನ್ಗಳನ್ನ ನಾವು ನೋಡ್ಕೋಬೇಕು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರುವಂಥ ಗೈಡ್ಲೈನ್ಸ್ ಪ್ರಕಾರ, ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರುವಂಥ ಗೈಡ್ಲೈನ್ಸ್ ಪ್ರಕಾರ ಎರಡು ಸಿಟಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರಬೇಕು ಗ್ರೀನ್ ಸಿಟಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ. ಎರಡು ಸಿಟಿನ ಗ್ರೀನ್ ಸಿಟಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಅಂತಂದರೆ ಆ ಸಿಟಿಗಳಿಗೆ ಸೋಲಾರ್ ಪೊಟೆನ್ಷಿಯಲ್ ಕೂಡ ಇರಬೇಕು. ಸೋಲಾರ್ ಪೊಟೆನ್ಷಿಯಲ್ ಇರಬೇಕು. ಸೋಲಾರ್ ಪೊಟೆನ್ಷಿಯಲ್ ಅಂತಂದರೆ ಒಳ್ಳೆ ಸನ್ಲೈಟು ಕೂಡ ಬರ್ತಾ ಇರಬೇಕು, ಆವಾಗಲೇ ತಾನೇ ನಮಗೆ ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಆಗುವಂಥದ್ದು. ಸೋಲಾರ್ ಪೊಟೆನ್ಷಿಯಲ್ಲೂ ಕೂಡ ಇರಬೇಕು. ಅದರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಇಂಪಾರ್ಟೆಂಟ್ ಇದರಲ್ಲಿ ಅಂತಂದರೆ ಅದರಲ್ಲಿ ಹಿಸ್ಟ್ರಿ ಅಥವಾ ಆ ರೀಜನ್ ಬಂದುಬಿಟ್ಟು ಅದರ ಹಿಸ್ಟ್ರಿನೂ ಕೂಡ ಸ್ವಲ್ಪ ರಿಲೇಟೆಡ್ ಆಗಿರಬೇಕು. ಹಿಸ್ಟ್ರಿ ಆ್ಯಸ್ ಮಚ್ ಆ್ಯಸ್ ಇಟ್ಸ್ ಸೋಲಾರ್ ಪೊಟೆನ್ಷಿಯಲ್. ಸೊ ಸಿಟಿಯ ಹಿಸ್ಟ್ರಿ ಮತ್ತು ಸೋಲಾರ್ ಪೊಟೆನ್ಷಿಯಲ್, ಅದ್ರ ಬೇಸಿಸ್ ಮೇಲೆ ಹೊಸಪೇಟೆ ಮತ್ತು ಬೀದರ್ನ ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಸೊ ಈಗ ಸೋಲಾರ್ ಇದು ಪವರ್ ಪ್ಲ್ಯಾಂಟ್ಸ್ನ ನಮಗೇನಾದ್ರು ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತಂದರೆ ಇದನ್ನು ನೋಡಿ, ಇಲ್ಲಿ ಸ್ಟ್ಯಾಗ್ನೆಂಟ್ ಇದೆಯಲ್ಲ ನೀರು, ಈ ಥರದ್ದು ಬ್ಯಾಕ್ ವಾಟರ್ಸ್ ಮೇಲೇ ಎಸ್ಟಾಬ್ಲಿಷ್ ಮಾಡ್ಕೋಬೇಕು. ಯಾಕಂತಂದರೆ ರಿವರ್ ಮೇಲಂತೂ ಎಸ್ಟಾಬ್ಲಿಷ್ ಮಾಡ್ಕೊಳೋಕ್ಕಾಗಲ್ಲ, ಅದು ಫ್ಲೋ ಆಗ್ತಾಯಿರುತ್ತೆ. ಸೊ ಈ ಥರ ಸ್ಟ್ಯಾಗ್ನೆಂಟ್ ಇರುವಂಥದ್ರ ಮೇಲೇ ಫ್ಲೋ ಆಗಬೇಕು. ಆ ಥರ ಇರುವಂಥ ಎರಡು ರಿಸರ್ವಯರ್ ಯಾವುದು ಸೆಲೆಕ್ಟ್ ಮಾಡ್ಕೊಂಡಿರೋದು ಇದರಲ್ಲಿ ಅಂತಂದರೆ, ಒಂದು ಬಂದುಬಿಟ್ಟು ನಮಗೆ ತುಂಗಭದ್ರ ಮತ್ತು ಕರಂಜ ರಿಸರ್ವಯರ್. ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ, ಇದು ಇಂಪಾರ್ಟೆಂಟ್ ಆಗುತ್ತೆ, ತುಂಗಭದ್ರ ಮತ್ತು ಕರಂಜ ರಿಸರ್ವಯರ್. ಸೊ ಇಲ್ಲಿ ಎರಡು ಫ್ಲೋಟಿಂಗ್ ಸೋಲಾರ್ ಪ್ಲ್ಯಾಂಟ್ಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಲ್ಲಿ 100 ಮೆಗಾವ್ಯಾಟಿಂದು ಒಂದು, ಮತ್ತು ಇಲ್ಲಿ 100 ಮೆಗಾವ್ಯಾಟಿಂದು 1 ಇವರು ಸೋಲಾರ್ ಇದು ಫ್ಲೋಟಿಂಗ್ ಪಾರ್ಕ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಟೋಟಲಾಗಿ ನಾವು ನೋಡ್ಕೋಬೇಕು ಅಂತಂದರೆ 200 ಮೆಗಾವ್ಯಾಟಷ್ಟು ಕೆಪಾಸಿಟಿ ಇರುವಂಥದ್ದು ಇವರು ಎಸ್ಟಾಬ್ಲಿಷ್ ಮಾಡುವಂಥದ್ದು. ಸೊ ಕಂಪ್ಲೀಟಾಗಿ ನಾವು ನೋಡ್ಕೋಬೇಕು ಅಂತಂದರೆ 270.5 ಮೆಗಾವ್ಯಾಟಷ್ಟು ಪವರ್ನ ಇವರು ಪ್ರೊಡ್ಯೂಸ್ ಮಾಡುವಂಥದ್ದು, ಡೀಟೇಲ್ ರಿಪೋರ್ಟ್ನ ಇವರು ಸಬ್ಮಿಟ್ ಮಾಡ್ಕೊಂಡಿರುವಂಥದ್ದು. ಸೊ ಇದಕ್ಕೆ ಗ್ರೀನ್ ಸಿಟೀಸಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಲಿಮಿಟ್ ಬಂದುಬಿಟ್ಟು 2025 ಒಳಗಡೆ ಇವರು ಗ್ರೀನ್ ಸಿಟೀಸಾಗಿ ಇವ್ರನ್ನ ಕನ್ವರ್ಟ್ ಮಾಡ್ಕೊಂಡಿರ್ತಾರಂತೆ. ಸೊ ಈಗ ಗ್ರೀನ್ ಸಿಟೀಸಾಗಿ ನಾವು ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ ಬರೀ ಇಲ್ಲಿಂದ ಅಷ್ಟೇ ಸೋಲಾರ್ ಪವರ್ ಪ್ರೊಡ್ಯೂಸ್ ಮಾಡಿದ್ರೆ ಆಗತ್ತಾ? ಇಲ್ಲ. ಗ್ರೀನ್ ಸಿಟೀಸಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ಒಂದು ಬಂದುಬಿಟ್ಟು ನಮಗೆ ಇಲ್ಲಿ ಫ್ಲೋಟಿಂಗ್ ಸೋಲಾರ್ ಪಾರ್ಕ್ ಅಂತ ಬರೆದಿರ್ತೀನಿ, FSP ಅಂತ ಹೇಳ್ಬಿಟ್ಟು ಬರೆದಿರ್ತೀನಿ. ಇದನ್ನು ಬಿಟ್ಬಿಟ್ಟು ವೇಸ್ಟ್ ಟು ಎನರ್ಜಿ ಪ್ಲ್ಯಾಂಟ್ಸು ಕೂಡ ಸೆಟಪ್ ಮಾಡ್ತಾರೆ. ವೇಸ್ಟ್ ಟು ಎನರ್ಜಿ ಪ್ಲ್ಯಾಂಟ್ಸು ಕೂಡ ಇದರಲ್ಲಿ ಸೆಟಪ್ ಮಾಡ್ಕೊಂಡಿರ್ತಾರೆ. ಅದರ ಜೊತೆಗೆ
ರೂಫ್ ಟಾಪ್ ಪ್ಯಾನಲ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದಾದಮೇಲೆ ಡ್ಯಾಮ್ಸ್ಗಳ ಪೊಟೆನ್ಷಿಯಲು, ಕೆನಲ್ಸ್ಗಳ ಪೊಟೆನ್ಷಿಯಲ್ನು ಕೂಡ ಇದರಲ್ಲಿ ಎನ್ಹಾನ್ಸ್ ಮಾಡ್ತಾ ಇರ್ತಾರೆ. ಸೊ ಓವರ್ಆಲ್ ಆಗಿ ಇವನ್ನೆಲ್ಲದನ್ನೂ ಮಾಡಿದಾಗ ಈ ಗ್ರೀನ್ ಸಿಟೀಸಾಗಿ ಕನ್ವರ್ಟ್ ಆಗಿರುತ್ತಲ್ಲ, ಆವಾಗ ಅದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಕೂಡ, ಅದರ ಚಾರ್ಜಿಂಗ್ ಸ್ಟೇಷನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿರ್ತಾರಂತೆ. ಅಂತಂದರೆ ಎರಡು ಸಿಟೀಸ್ಗಳಲ್ಲಿ ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ಸು ಕೂಡ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಾರೆ. ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಯಾಕೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಲ್ಲ ಎಲ್ಲರೂ ಅಂತಂದರೆ, ಚಾರ್ಜಿಂಗ್ ಎಲ್ಲ ಕಡೆ ಅವೈಲೇಬಲ್ ಇರೋಲ್ಲ. ಎಲ್ಲಿ ಬೇಕಾದಲ್ಲಿ ನಮಗೆ ಫ್ಯೂಲ್ ಸಿಗ್ತಾ ಇರುತ್ತೆ, ಬಟ್ ಚಾರ್ಜಿಂಗ್ ಎಲ್ಲ ಕಡೆಯೂ ಕೂಡ ಅವೈಲೇಬಲ್ ಇರೋಲ್ಲ. ಇವಾಗ ನಾವು ನೋಡಬೇಕು ಅಂತಂದರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ನೋಡ್ಕೊಳ್ಳೋಣ. ಫಸ್ಟು ಬಂದುಬಿಟ್ಟು ಇಲ್ಲಿ ನಾವು ಹೊಸಪೇಟೆ ನೋಡ್ಕೊಳ್ಳೋಣ. ಹೊಸಪೇಟೆಯ ಪವರ್ ರಿಕ್ವೈರ್ಮೆಂಟು ಯಾವಾಗ 2025 ನೋಡಿ, ಹೊಸಪೇಟೆಯ ಪವರ್ ರಿಕ್ವೈರ್ಮೆಂಟು 2025 ಎಷ್ಟಾಗುತ್ತೆ ಅಂತಂದರೆ 0.53 million units per day. ಇದು ಅಂದರೆ ಹೊಸಪೇಟೆಯಲ್ಲಿ ಪವರ್ ರಿಕ್ವೈರ್ಮೆಂಟು 2025 ಪ್ರಕಾರ 0.53 million units per day. ಆಯಿತಾ? ಸೊ ಇದು ಹೊಸಪೇಟೆದು. ನೆಕ್ಸ್ಟ್ ಒಂದು ನಾವು ನೋಡ್ಕೋಬೇಕು ಅಂತಂದರೆ ಬೀದರಿಂದ ನೋಡ್ಕೋಬೇಕಾಗತ್ತೆ. ಸೊ ಬೀದರಿಂದು ಪವರ್ ರಿಕ್ವೈರ್ಮೆಂಟ್ಸು ಅದೇ 0.52 million units per day. ಸೊ 2025 ಪವರ್ ರಿಕ್ವೈರ್ಮೆಂಟ್ಸ್ ಬಂದುಬಿಟ್ಟು ಇಷ್ಟಿರುತ್ತೆ. ಸೊ ಇವಾಗ ಈ ಪ್ರಾಜೆಕ್ಟ್ ಏನು ಮಾಡ್ಕೊತಾ ಇರ್ತಾರಲ್ಲ, ಈ ಪ್ರಾಜೆಕ್ಟಿಂದ ನಮಗೆ 134.5 megawatt ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. 134.5 megawatt ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅದು ಬಂದುಬಿಟ್ಟು ನಮಗೆ ಹೊಸಪೇಟೆಗೆ ಸಪ್ಲೈ ಮಾಡೋದಕ್ಕೆ. ಅದಾದಮೇಲೆ ಆಲ್ಮೋಸ್ಟ್ 136 megawattು ಇದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಅದನ್ನು ನಮಗೆ ಇಲ್ಲಿ ಬೀದರಿಗೆ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ. ಮತ್ತು ಇದರಲ್ಲಿ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಇರೋವಂಥದ್ದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ, ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಬಂದುಬಿಟ್ಟು ಜೆಸ್ಕಾಮ್ಗೆ ಇರೋವಂಥದ್ದು. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಜೆಸ್ಕಾಮ್ ಅಂತಂದರೆ ನಮಗೆ ಗುಲ್ಬರ್ಗಾ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತ ಹೇಳ್ಬಿಟ್ಟು. ಸೊ ಈಗ ಬೆಂಗಳೂರು ಲಿಮಿಟ್ಸ್ ನೋಡಬೇಕು ಅಂತಂದರೆ ನಮಗೆ ಬೆಸ್ಕಾಮ್ ಇರುತ್ತೆ. ಬೆಸ್ಕಾಮ್ ಬಂದುಬಿಟ್ಟು ಇಲ್ಲಿ ಬೆಂಗಳೂರಿಂದ ಹಿಡಿದ್ಬಿಟ್ಟು ಚಿತ್ರದುರ್ಗವರೆಗೂ ಲಿಮಿಟೇಷನ್ಸ್ ಬರುತ್ತೆ. ಅದಾದಮೇಲೆ ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಇದೆ, ಹೆಸ್ಕಾಮ್ ಅಂತ ಇದೆ. ಅದಾದಮೇಲೆ ಚಾಮುಂಡೇಶ್ವರಿ ಅಂತ ಹೇಳ್ಬಿಟ್ಟು ಬಂದಿರುತ್ತೆ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ, ಅದು ಬಂದುಬಿಟ್ಟು ಮೈಸೂರು ರೀಜನ್ಗೆ. ಅದಾದಮೇಲೆ ಮಂಗಳೂರಿಗೆ ಮೆಸ್ಕಾಮ್ ಅಂತ ಇದೆ, ಅದೇ ಥರ ಗುಲ್ಬರ್ಗ ರೀಜನ್ಗಳಿಗೆ ನಮಗೆ ಜೆಸ್ಕಾಮ್ ಅಂತ ಹೇಳ್ಬಿಟ್ಟು ಬಂದಿರುತ್ತೆ. ಸೊ ಇದೇನು ಮಾಡಿದೆ ಅಂತಂದರೆ, ಜೆಸ್ಕಾಮು ಸುಮಾರು 7500 acres ಅಷ್ಟು ವಾಟರ್ ಸ್ಪ್ರೆಡ್ ಏರಿಯಾ, ತುಂಗಭದ್ರಾ ರಿಸರ್ವರಲ್ಲಿ 7500 acres ಅಷ್ಟು ವಾಟರ್ ಸ್ಪ್ರೆಡ್ ಏರಿಯಾ. ವಾಟರ್ ಸ್ಪ್ರೆಡ್ ಏರಿಯಾ ಅಂತಂದರೆ ಈ ವಾಟರಲ್ಲಿ ಇಷ್ಟು ಏರಿಯಾನ ಇವರು ಎಸ್ಟಿಮೇಟ್ ಮಾಡ್ಕೊಂಡಿದ್ದಾರೆ ತುಂಗಭದ್ರಾ ರಿಸರ್ವರಲ್ಲಿ. ತುಂಗಭದ್ರಾಯಲ್ಲಿ ಎಷ್ಟು 7500 acres ಅಷ್ಟು ಏರಿಯಾ. ಅದೇ ಥರ ನಾವು ಕರಂಜಾಲಿ ನಾವು ನೋಡ್ಕೋಬೇಕು ಅಂತಂದರೆ 3200 acres ಅಷ್ಟು ಏರಿಯಾನ ಇವರು ಸೆಟಪ್ ಮಾಡ್ಕೊಂಡಿದ್ದಾರೆ, ಅಂತಂದರೆ ಎಸ್ಟಿಮೇಟ್ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ನಾವು ನೋಡಬೇಕು ಅಂತಂದರೆ ಇಲ್ಲಿ ನಮಗೆ 1500 megawatt ಅಷ್ಟು ನಾವು ಎಸ್ಟಾಬ್ಲಿಷ್ ಮಾಡ್ಬೋದು, ಮತ್ತು ಇಲ್ಲಿ 700 megawatt ಅಷ್ಟು ನಾವು ಎಸ್ಟಾಬ್ಲಿಷ್ ಮಾಡ್ಬೋದು. ಬಟ್ ಇವಾಗ ಪೈಲಟ್ ಪ್ರಾಜೆಕ್ಟ್ ಬೇಸಿಸ್ ಮೇಲೆ ಎರಡರಲ್ಲೂ ಕೂಡ 100 megawattು ಎಸ್ಟಾಬ್ಲಿಷ್ ಮಾಡ್ಕೊತಾ ಇದ್ದಾರೆ. ಬಟ್ ಕೆಪಾಸಿಟಿ ಇರುವಂಥದ್ದು 1500 ಅಂತಂದರೆ ನೆಕ್ಸ್ಟ್ ಬೇಕು ಅಂತಂದರೆ ಇನ್ನೂ ಜಾಸ್ತಿ ನಾವು ಎನ್ಹಾನ್ಸ್ ಮಾಡ್ಕೊತಾ ಇರ್ಬೋದು ಅಂತ. ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಇರುವಂಥ ಸ್ಟ್ಯಾಟಿಕ್ ಪಾಯಿಂಟ್ ಇದೆ. ಏನು ಅಂತಂದರೆ, ಒಂದು ಮಿನಿ ಸೋಲಾರ್ ಪಾರ್ಕ್ನ ಮಾಡ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್. ಮಿನಿ ಸೋಲಾರ್ ಪಾರ್ಕ್ ಎಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ, ಇದನ್ನು ಹಂಪಿ ಯೂನಿವರ್ಸಿಟಿಯಲ್ಲಿ ಮಾಡ್ತಿರೋವಂಥದ್ದು ಮಿನಿ ಸೋಲಾರ್ ಪಾರ್ಕು. ಸೊ ಇದೇನು ಅಂತಂದರೆ ಟೂರಿಸ್ಟ್ ಅಟ್ರಾಕ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಸೊ ನೆಕ್ಸ್ಟು ಸಾಲಿಡ್ ವೇಸ್ಟ್ ಏನು ಪ್ರೊಡ್ಯೂಸ್ ಆಗ್ತಾ ಇರುತ್ತಲ್ಲ ಈ ಸಿಟಿಗಳಲ್ಲಿ, ಇಲ್ಲಿ ಸುಮಾರು ನಾವು ನೋಡಬೇಕು ಅಂತಂದರೆ 110 tonnಷ್ಟು ಸಾಲಿಡ್ ವೇಸ್ಟು ಇಲ್ಲಿ ಹೊಸಪೇಟೆಯಲ್ಲಿ. ಅದಾದಮೇಲೆ ಬೀದರಲ್ಲಿ 92 tonನಷ್ಟು ಸಾಲಿಡ್ ವೇಸ್ಟು. ಸೊ ಪರ್ ಡೇ ಬೇಸಿಸಲ್ಲಿ ಇಷ್ಟು ಸಿಗ್ತಾ ಇರುತ್ತೆ ಸಾಲಿಡ್ ವೇಸ್ಟು. ಈ ವೇಸ್ಟನ್ನು ಎನರ್ಜಿಗೂ ಕೂಡ ಇವರು ಕನ್ವರ್ಟ್ ಮಾಡ್ಕೋಬೇಕು. ಸೊ ಈ ಅಟೆಂಪ್ಟನ್ನು ಹೊಸಪೇಟೆ ಮತ್ತು ಬೀದರ್ ಎರಡು ರೀಜನ್ಸ್ಗಳಲ್ಲಿ ಇವರು ಮಾಡಿಕೊಂಡು ಇದು ಫ್ಲೋಟಿಂಗ್ ಸೋಲಾರ್ ಪಾರ್ಕ್ಸ್ನ ಇದರಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊತಾ ಇರ್ತಾರೆ. ಸೊ ಇದೇ ಥರದ ವೀಡಿಯೋಗಳಿಗೋಸ್ಕರ ನೀವು KPC Times ಫಾಲೋ ಮಾಡ್ಕೊಂಡಿರಿ.